ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನೀತಾ. ಸಚ್ಚು ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಬಂದು ಹೋಟೆಲ್ ಶೈಲಿಯ ಟೊಮೊಟೊ ಬಾತು. ಇದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ಒಂದ್ಸರಿ ನೋಡ್ಕೊಳ್ಳೋಣ. ಈರುಳ್ಳಿ, ಕರಿಬೇವು, ಟೊಮೊಟೊ ಹಣ್ಣು, ಮಸಾಲೆಗೆ ತೆಂಗಿನಕಾಯಿ, ಈರುಳ್ಳಿ, ಮೆಣಸು, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮೆಣಸು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ, ಮತ್ತು ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೋಬೋದು ಬ್ರೇಕ್ಫಾಸ್ಟಿಗೆ. ಸೊ ನೋಡಿ, ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ಈ ಥರ ತರಿತರಿಯಾಗಿ ರುಬ್ಕೋಬೇಕು. ಸೊ ಆವಾಗಲೇ ತಿನ್ನಬೇಕಾದ್ರೂ ಕೂಡ ಒಳ್ಳೆ ಟೇಸ್ಟ್ ಸಿಗುತ್ತೆ, ಮತ್ತು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಗ್ಯಾಸ್ ಹಚ್ತಾ ಇದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ. ಸೊ ಕುಕ್ಕರ್ ಕಾಯೋಷ್ಟರಲ್ಲಿ ಅಕ್ಕಿನ ವಾಶ್ ಮಾಡ್ಕೊಂಬಿಡೋಣ. ಸೊ ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಇವಾಗ ಕುಕ್ಕರ್ ಕಾದಿದೆ, ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ನೀವು ಬೇಕು ಅಂದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಎಣ್ಣೆ ಮಾತ್ರನೇ ಯೂಸ್ ಮಾಡೋದು, ತುಪ್ಪ ಜಾಸ್ತಿ ಯೂಸ್ ಮಾಡಲ್ಲ. ಕುಕ್ಕರ್ ಕಾದಿರೋದ್ರಿಂದ ಎಣ್ಣೆ ಕಾಯೋವರೆಗೂ ಕಾಯೋ ಅವಶ್ಯಕತೆ ಏನಿರಲ್ಲ, ಯಾಕೆಂದರೆ ಕುಕ್ಕರೇ ಆಲ್ರೆಡಿ ಕಾದಿರುತ್ತೆ. ಸೊ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಟೊಮೊಟೊ ಬಾತ್ ಇಷ್ಟಪಡದೇ ಇರೋರು ಕೂಡ ಇಷ್ಟಪಡ್ತಾರೆ. ಎಷ್ಟೋ ಜನ ಟೊಮೊಟೊ ಬಾತಿಗೆ ಅಂತ ಹೋಟಲ್ಗೆ ಹೋಗ್ತಾರೆ, ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ನಾನು ತೋರಿಸಿರೋ ಈ ರೆಸಿಪಿನ ನೀವು ಮನೇಲೇ ಮಾಡಿ, ಟ್ರೈ ಮಾಡಿ. ಸೊ ಹೋಟಲಲ್ಲಿ ನಮ್ಗೆ ಏನು ಟೇಸ್ಟ್ ಸಿಗುತ್ತೆ ಟೊಮೊಟೊ ಬಾತು, ಸೇಮ್ ಟೇಸ್ಟು ಈ ರೆಸಿಪಿಲಿ ನಿಮಗೆ ಸಿಗುತ್ತೆ. ಸೊ ಅಷ್ಟು ರುಚಿಯಾಗಿರುತ್ತೆ. ನೀವು ಇದಕ್ಕೆ ಹಸಿ ಬಟಾಣಿನ ಯೂಸ್ ಮಾಡಿ. ನಾನು ಹಸಿ ಬಟಾಣಿನ ಯೂಸ್ ಮಾಡಿಲ್ಲ, ಯಾಕೆಂದರೆ ನಂಗೆ ಸಿಕ್ಕಿಲ್ಲ. ಫುಲ್ ಮಳೆ ಇದ್ದಿದ್ದರಿಂದ ನನಗೆ ಈವ್ನಿಂಗ್ ಹೋಗಿ ಬಟಾಣಿ ತರೋಕ್ಕಾಗಿಲ್ಲ. ಸೊ ಮಾರ್ನಿಂಗ್ ಬೆಳಗ್ಗೆನೇ ಟಿಫನ್ ಮಾಡಬೇಕಾಗಿರೋದ್ರಿಂದ ಬಟಾಣಿ ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಹಸಿ ಬಟಾಣಿ ಹಾಕಿದ್ರೆ ತುಂಬ ಟೇಸ್ಟ್ ಸಿಗುತ್ತೆ. ಮಸಾಲೆ ಇವಾಗ ಈರುಳ್ಳಿ ಫ್ರೈ ಆಗಿದೆ, ಸೊ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮಸಾಲೆ ಫುಲ್ಲು ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಬಾತಿಗೆ ಯಾವಾಗಲೂ ಹುಳಿ ಟೊಮೊಟೊ ಹಣ್ಣನ್ನೇ ಯೂಸ್ ಮಾಡಬೇಕು, ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಹುರ್ಕೊಂಡಿದ್ದಾಗಿದೆ, ಈ ರೀತಿ ಚೆನ್ನಾಗಿ ಹುರ್ಕೊಂಡು ಕಮ್ ಅಂತ ಸ್ಮೆಲ್ ಬರ್ತಾ ಇದೆ, ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ನಾನು ಒನ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತೀನಿ. ಸೊ ನೀವು ಬೇಕು ಅಂದರೆ ಎಕ್ಸ್ಟ್ರಾ ನೀರು ಹಾಕ್ಕೋಬೋದು. ನೋಡಿ, ನಾನು ಇನ್ನೊಂದು ಗ್ಲಾಸ್ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ನೀವು ಹುಳಿ ಟೊಮೊಟೊ ಹಣ್ಣನ್ನೇ ಯೂಸ್ ಮಾಡಿ ಟೊಮೊಟೊ ಬಾತಿಗೆ. ಮತ್ತು ಹಸಿ ಬಟಾಣಿ ಹಾಕಿದ್ರೆ ತುಂಬ ಟೇಸ್ಟ್ ಸಿಗುತ್ತೆ. ಸೊ ನನಗೆ ಬಟಾಣಿ ಸಿಕ್ಕಿಲ್ಲ, ಅದಕ್ಕೆ ನಾನು ಬಟಾಣಿ ಯೂಸ್ ಮಾಡಿಲ್ಲ ಹಸಿ ಬಟಾಣಿನ. ನೀವು ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ಳಿ, ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಸೊ ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇದು ಚೆನ್ನಾಗಿ ಕುದೀಲಿ. ನಾನು ಇವಾಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ನೀವು. ಸೊ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಪ್ಲೀಸ್. ಇವಾಗ ಕುದೀತಾ ಇದೆ ಚೆನ್ನಾಗೆ. ಇವಾಗ ಇದಕ್ಕೆ ಇವಾಗ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕುದಿಬೇಕು ಚೆನ್ನಾಗೆ. ಸೊ ಅದು ಕುದಿಬೇಕಾದ್ರೇ ನಾವು ಅಕ್ಕಿ ಮತ್ತು ಟೊಮೊಟೊ ಹಣ್ಣನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಇದನ್ನು ಅಕ್ಕಿ ಹಾಕಿದ್ದೀನಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಲಾಸ್ಟಲ್ಲಿ ಅಕ್ಕಿ ಮತ್ತು ಟೊಮೊಟೊ ಹಣ್ಣು ಹಾಕದೇನೆ. ಸೊ ಟೊಮೊಟೊ ಹಣ್ಣು ಮುಂಚೆನೇ ಹಾಕ್ಬಿಟ್ರೆ ಏನಾಗುತ್ತೆ, ಬೆಂದು ತಿನ್ನಬೇಕಾದ್ರೆ ಬಾಯಿಗೆ ಸಿಗೋಲ್ಲ. ಸೊ ಲಾಸ್ಟಲ್ಲಿ ಹಾಕಿದ್ರೆ ತಿನ್ನಬೇಕಾದ್ರೂ ಕೂಡ ಅದ್ರ ಟೇಸ್ಟು ಚೆನ್ನಾಗಿ ಸಿಗ್ತಾ ಇರುತ್ತೆ ನಮಗೆ. ಇವಾಗ ಕುದೀತಾ ಇದೆ ಫ್ರೆಂಡ್ಸ್ ಇದು. ಸೊ ನೋಡಿ, ಈ ಥರ ಕುದೀತಾ ಇದೆ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಕ್ಲೋಸ್ ಮಾಡ್ತಾ ಇರೋದು ನಿಮಗೆ ತೋರ್ಸೋಕ್ಕಾಗಿಲ್ಲ, ಸಾರಿ. ಒನ್ ವಿಸಲ್ ಬಂದಿದೆ, ಸೊ ಸೆಕೆಂಡ್ ವಿಸಲ್ ಕೂಡ ಬಂತು. ಇವತ್ತು ನಾನು ತೋರಿಸಿರೋ ಈ ರೆಸಿಪಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್.
ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಓಪನ್ ಮಾಡಿದ ತಕ್ಷಣವೇ ಎಷ್ಟು ಗಮಗಮ ಅಂತ ಸ್ಮೆಲ್ ಬರ್ತಿದೆ ಅಂತ ಅಂದರೆ, ಸೊ ಅದನ್ನ ಹೇಳೋಕ್ಕಾಗ್ತಿಲ್ಲ. ನಿಮಗೆ ತೋರ್ಸೋಕ್ಕಿಂತ ಮುಂಚೆನೆ ಹಾಕ್ಕೊಂಡು ತಿನ್ನಬೇಕು ಅನ್ನೋ ಅಷ್ಟು ಕಮ್ಮ ಅಂತ ಸ್ಮೆಲ್ ಬರ್ತಿದೆ ನೋಡಿ. ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಎಲ್ರಿಗೂ ಧನ್ಯವಾದಗಳು.